ನಮಸ್ಕಾರ, ಮುಖ್ಯಾಂಶಗಳು. ಸಮ್ಮಿಶ್ರ ಸರ್ಕಾರದ ಚೊಚ್ಚಲ ವಿಧಾನಮಂಡಲ ಅಧಿವೇಶನ ಇಂದಿನಿಂದ, ಉಭಯ ಸದನಗಳನ್ನುದ್ದೇಶಿಸಿ ರಾಜ್ಯಪಾಲರ ಭಾಷಣ. ದೆಹಲಿಯಲ್ಲಿಂದು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಚೊಚ್ಚಲ ಸಭೆ. ದೇಶದ ಹಿತಾಸಕ್ತಿ ಕಾಯುವಲ್ಲಿ ರಾಯಭಾರ ಸಮುದಾಯದ ಪಾತ್ರ ಮಹತ್ವದ್ದು, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು. ಫಿಫಾ ವಿಶ್ವಕಪ್, ರಷ್ಯಾ ಕ್ರೊಯೇಷಿಯಾ ಕ್ವಾರ್ಟರ್ ಫೈನಲ್ಸ್ ಪ್ರವೇಶ. ಇಂದು ಬ್ರೆಜಿಲ್, ಮೆಕ್ಸಿಕೋ ಮತ್ತು ಬೆಲ್ಜಿಯಂ ಜಪಾನ್ ಹಣಾಹಣಿ. ವಾರ್ತೆಗಳ ವಿವರ. ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಚೊಚ್ಚಲ ವಿಧಾನಮಂಡಲ ಅಧಿವೇಶನ ಇಂದಿನಿಂದ 9 ದಿನಗಳ ಕಾಲ ನಡೆಯಲಿದೆ. ರಾಜ್ಯಪಾಲ ವಜುಭಾಯಿ ವಾಲಾ ಅಪರಾಹ್ನ 12:30 ವಿಧಾನಸಭೆಯಲ್ಲಿ ವಿಧಾನಮಂಡಲದ ಉಭಯ ಸದನಗಳ ಸದಸ್ಯರನ್ನುದ್ದೇಶಿಸಿ ಭಾಷಣ ಮಾಡುವ ಮೂಲಕ ಅಧಿವೇಶನಕ್ಕೆ ವಿದ್ಯುಕ್ತ ಚಾಲನೆ ನೀಡಲಿದ್ದಾರೆ. ನಾಳೆ ಮತ್ತು ನಾಡಿದ್ದು ರಾಜ್ಯಪಾಲರ ಭಾಷಣದ ಮೇಲೆ ವಂದನೆ ಸಲ್ಲಿಸುವ ಚರ್ಚೆಗಳು ಉಭಯ ಸದನದಲ್ಲಿ ನಡೆಯಲಿವೆ. ಜುಲೈ 5 ಹಣಕಾಸು ಖಾತೆಯನ್ನು ಹೊಂದಿರುವ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ 2018-19 ಸಾಲಿನ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಿ ಅನುಮೋದನೆ ಪಡೆಯಲಿದ್ದಾರೆ. 9 ದಿನಗಳ ಕಾಲ ನಡೆಯಲಿರುವ ಅಧಿವೇಶನದಲ್ಲಿ ಹಲವು ವಿಧೇಯಕಗಳು ಚರ್ಚೆಗೆ ಬರಲಿವೆ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಮೊದಲ ಸಭೆ ದೆಹಲಿಯಲ್ಲಿಂದು ನಡೆಯಲಿದೆ. ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಅಂತಾರಾಜ್ಯ ಜಲವಿವಾದ ಬಗೆಹರಿಸುವ ನಿಟ್ಟಿನಲ್ಲಿ ಈ ಸಭೆ ಮಹತ್ವದ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಸಿಡಬ್ಲ್ಯುಸಿ ಅಧ್ಯಕ್ಷ ಎಸ್ ಮುಸೇದ್ ಹುಸೇನ್ ನೇತೃತ್ವದಲ್ಲಿ ನಡೆಯಲಿರುವ ಸಭೆಯಲ್ಲಿ ಪ್ರಾಧಿಕಾರ ಕಾವೇರಿ ಜಲ ಸಮಿತಿಗೆ ನಿರ್ದೇಶನ ನೀಡುವ ನಿರೀಕ್ಷೆ ಇದೆ. ಅಂತಾರಾಜ್ಯ ಜಲವಿವಾದ ಬಗೆಹರಿಸುವ ಸಲುವಾಗಿ ಸುಪ್ರೀಂಕೋರ್ಟ್ ಆದೇಶದ ಬಳಿಕ ಕಾವೇರಿ ಜಲ ಪ್ರಾಧಿಕಾರ ರಚನೆಗೊಂಡಿತ್ತು. ಜೂನ್ ಮೇ ಕಾವೇರಿ ಜಲ ನಿಯಮನ್ ಸಮಿತಿ ಕಾ ಗಠನ್ ಕಿಯಾ ಥಾ. ದೇಶದ ಪ್ರತಿ ಜಿಲ್ಲೆಗಳಲ್ಲಿ ಆಯುಷ್ ಆಸ್ಪತ್ರೆ ಪ್ರಾರಂಭಿಸುವ ಉದ್ದೇಶವಿದೆ ಎಂದು ಕೇಂದ್ರ ಆಯುಷ್ ಸಚಿವ ಶ್ರೀಪಾದ್ ಯಸ್ಸೋ ನಾಯಕ್ ಮಂಗಳೂರಿನಲ್ಲಿ ನಿನ್ನೆ ಹೇಳಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಅವರು, ಆಯುಷ್ ಜೊತೆಗೆ ಯೋಗ, ಪ್ರಕೃತಿ ಚಿಕಿತ್ಸೆ ಸೇರಿದಂತೆ ಭಾರತೀಯ ವೈದ್ಯ ಪದ್ಧತಿಗಳಿಗೆ ಹೆಚ್ಚಿನ ಒತ್ತು ನೀಡಲು ನಿರ್ಧರಿಸಲಾಗಿದೆ. ಎಲ್ಲೆಡೆ ಯೋಗಕ್ಷೇಮ ಕೇಂದ್ರ ಆರಂಭಿಸಿ ಪ್ರತಿ ಕೇಂದ್ರಕ್ಕೆ 18 ಲಕ್ಷ ರೂಪಾಯಿ ಅನುದಾನ ನೀಡುವ ಜೊತೆಗೆ ಯೋಗ ಪಾರ್ಕ್ ಆರಂಭಿಸುವ ಚಿಂತನೆ ಇದೆ ಎಂದರು. ಆಯುಷ್, ಯೋಗ, ಪ್ರಕೃತಿ ಚಿಕಿತ್ಸೆಗೆ ಆದ್ಯತೆ ನೀಡುವ ಹಿನ್ನೆಲೆಯಲ್ಲಿ ಸಂಶೋಧನೆ ಮತ್ತು ಮೂಲಸೌಕರ್ಯಕ್ಕೆ ಹೆಚ್ಚಿನ ಗಮನ ಹರಿಸಲು ಉದ್ದೇಶಿಸಲಾಗಿದೆ. ಜಿಲ್ಲಾ ಆರೋಗ್ಯ ಕೇಂದ್ರಗಳಲ್ಲಿ ಆಯುಷ್ ವೈದ್ಯರ ನೇಮಕಕ್ಕೆ ಚಿಂತನೆ ನಡೆದಿದೆ ಎಂದು ಅವರು ತಿಳಿಸಿದರು. And we are trying to reach up to the village level. So another scheme we have floated, that is yoga and naturopathy wellness center. If anybody wish to start this center, we are giving the grant of rupees 80 lakhs per that each unit. So in his own land he will start this wellness center, and we will give one time grant like that. Around about we have made the 100 yoga park in various cities, and from next year we are going to add 150 more park in that. So yoga side, ayurveda side, we can give some facility to the people, and people will take the benefit of this thing. ಕೇಂದ್ರದ ಎನ್ಡಿಎ ಸರ್ಕಾರ ಕೃಷಿಕರ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಜಾರಿಗೆ ತಂದಿದ್ದು, ವಿವಿಧ ಕಾರಣಗಳಿಂದಾಗಿ ಬೆಳೆ ನಷ್ಟವಾದ ಸಂದರ್ಭದಲ್ಲಿ ರೈತನಿಗೆ ಭದ್ರತೆ ಒದಗಿಸುವಲ್ಲಿ ಸಹಕಾರಿಯಾಗಿದೆ. ರಾಜ್ಯದಲ್ಲೂ ಫಸಲ್ ಭೀಮಾ ಯೋಜನೆ ಯಶಸ್ವಿಯಾಗಿ ಅನುಷ್ಠಾನವಾಗುತ್ತಿದ್ದು, ಕೊಪ್ಪಳ ಜಿಲ್ಲೆಯಲ್ಲಿ ರೈತರಿಗೆ ವರದಾನವಾಗಿ ಪರಿಣಮಿಸಿದೆ. ಮೆಕ್ಕೆಜೋಳ, ಸೂರ್ಯಕಾಂತಿ, ಹೆಸರು ಬೆಳೆಗಳಿಗೆ ವಿಮೆ ಪಾವತಿಸಿದ ಎಲ್ಲಾ ರೈತರ ಖಾತೆಗಳಿಗೂ ಹಣ ಜಮೆ ಆಗಿದೆ. ಇದರಿಂದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಮೆ ಮಾಡಿಸಲು ಬ್ಯಾಂಕಿಗೆ ತೆರಳುತ್ತಿದ್ದಾರೆ. ಯೋಜನೆಯ ಫಲಾನುಭವಿ ರೈತ ಶರಣಪ್ಪಗೌಡ, ಈ ಯೋಜನೆ ಸಣ್ಣ ಹಿಡುವಳಿದಾರ ಮತ್ತು ಬಡ ರೈತರಿಗೆ ವರದಾನವಾಗಿದೆ. ಮೆಕ್ಕೆಜೋಳ ಮತ್ತು ಸಜ್ಜೆಗೆ ವಿಮೆ ಮಾಡಿಸಿದ್ದು, ಈಗಾಗಲೇ ತಮ್ಮ ಖಾತೆಗೆ 5 ಲಕ್ಷ ರೂಪಾಯಿ ವಿಮೆ ಹಣ ಬಂದಿದೆ ಎಂದರು. ನಮಗೆ ನಮ್ಮ ಬ್ರದರ್ಗೆ 5 ಲಕ್ಷ ರೂಪಾಯಿ ಬಂದಿದೆ. ನಾವು ಪ್ರೀಮಿಯಂ ಕಟ್ಟಿದ್ದು 20,000 ಕಟ್ಟಿದ್ದೀವಿ.
ನಾವು ಮೆಕ್ಕೆಜೋಳ ಇನ್ನೋರ್ವ ಫಲಾನುಭವಿ ಚಂದ್ರಕಾಂತ ಎರಡು ಎಕರೆ ಜಮೀನಿನಲ್ಲಿ ಬೆಳೆದ ಬೆಳೆಗೆ 45,000 ರೂಪಾಯಿ ಹಣ ಬಂದಿರುವುದು ಅತ್ಯಂತ ಖುಷಿ ತಂದಿದೆ. ನಮಗೆ ಯೋಜನೆಗೆ ನಮಗೆ ಅನುಕೂಲ ಆಗಿದೆ. ಪ್ರಧಾನ ಮಂತ್ರಿ ಅವರ ಯೋಜನೆ ಒಳ್ಳೆ ಚೆನ್ನಾಗಿ ಆಗಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಎಷ್ಟೋ ರೈತರು ಕಟ್ಟಿದ್ದಾರೆ, ಅದರಲ್ಲಿಂದ ಉಪಯೋಗ ಇದೆ ಅಂತಂತೇಳಿ. ಕಳೆದ ಸಾಲಿನಲ್ಲಿ ಕೊಪ್ಪಳ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಹೊನ್ನಪ್ಪಗೌಡ ಜಿಲ್ಲೆಗೆ ಈ ಯೋಜನೆಯಡಿ 77 ಕೋಟಿ ರೂಪಾಯಿ ವಿಮೆ ಹಣ ಹಂತ ಹಂತವಾಗಿ ಬಂದಿದೆ. ಈಗಾಗಲೇ ಬಂದಿರುವ 34 ಕೋಟಿ ರೂಪಾಯಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದರು. ಹಂತದಲ್ಲಿದೆ, ಸುಮಾರು 65,000 ಜನ ರೈತರಿಗೆ ಅದರ ಪ್ರಯೋಜನ ಸಿಕ್ಕಿದೆ. ಇನ್ನು ಸುಮಾರು 43 ಕೋಟಿಯಷ್ಟು ಬಾಕಿ ಇದೆ ರೈತರಿಗೆ ವಿತರಣೆ ಆಗಲಿಕ್ಕೆ. ಈಗಾಗಲೇ 34 ಕೋಟಿ ಈಗ ವಿತರಣೆ ಆಗ್ತಾ ಇದೆ. ಇಲ್ಲಿವರೆಗೆ ಒಂದು ವಾರದಲ್ಲಿ ಸುಮಾರು 8 ಕೋಟಿಯಷ್ಟು ವಿತರಣೆಯಾಗಿದೆ. ಕಳೆದ 4 ವರ್ಷಗಳಲ್ಲಿ ವಿದೇಶಾಂಗ ಸಚಿವಾಲಯ ಹಲವು ಐತಿಹಾಸಿಕ ಕಾರ್ಯಗಳನ್ನು ನಿರ್ವಹಿಸುವ ಮೂಲಕ ವಿಶ್ವದ ಗಮನ ಸೆಳೆದಿದೆ ಎಂದು ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು ಶ್ಲಾಘಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಭಾರತೀಯ ರಾಯಭಾರ ಸಮುದಾಯವನ್ನುದ್ದೇಶಿಸಿ ಅವರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರದ ಯಶಸ್ವಿ ನೀತಿಗಳಲ್ಲಿ ವಿದೇಶಾಂಗ ವ್ಯವಹಾರ ಅತ್ಯಂತ ಪ್ರಮುಖವಾದದ್ದು ಎಂದರು. ಭಾರತೀಯ ರಾಯಭಾರ ಸಮುದಾಯವು ದೇಶದ ಹಿತಾಸಕ್ತಿ ಕಾಯ್ದುಕೊಳ್ಳುವಲ್ಲಿ ಎಚ್ಚರಿಕೆ ಹೆಜ್ಜೆ ಇಡಬೇಕು, ಕಪ್ಪು ಹಣ ಭಯೋತ್ಪಾದನೆ ನಿಗ್ರಹಿಸುವಲ್ಲಿ ಇನ್ನಷ್ಟು ಶ್ರಮಿಸಬೇಕು ಎಂದು ವೆಂಕಯ್ಯನಾಯ್ಡು ಸಲಹೆ ನೀಡಿದರು. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಹ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರುತ್ತಿದ್ದು ಅಮರನಾಥ ಯಾತ್ರಿಕರ ಆತಂಕ ನಿವಾರಣೆಯಾಗಿದೆ. ದಕ್ಷಿಣ ಕಾಶ್ಮೀರದ ಜೇಲಂ ನದಿ ನೀರು ಅಪಾಯ ಮಟ್ಟದಿಂದ ಇಳಿಮುಖವಾಗುತ್ತಿದ್ದು ಅಮರನಾಥ ಯಾತ್ರೆ ಬಲ್ತಾಲ್ ಮತ್ತು ಪಹಲ್ಗಾಂವ್ ಮೂಲಕ ಪುನರಾರಂಭವಾಗಿದೆ. ಮತ್ತೊಂದೆಡೆ ಶ್ರೀನಗರದಲ್ಲಿ ಜೇಲಂ ನದಿ ನೀರು ಅಪಾಯ ಮಟ್ಟದಲ್ಲಿಯೇ ಇದ್ದು ರಾಜ್ಯಪಾಲ ಎನ್ಎನ್ ವೋಹ್ರಾ ಅವರೊಂದಿಗೆ ಪ್ರವಾಹ ಪರಿಸ್ಥಿತಿ ಕುರಿತು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಚರ್ಚೆ ನಡೆಸಿದ್ದು ಅಗತ್ಯ ನೆರವು ನೀಡಲಾಗುವುದು ಎಂದು ತಿಳಿಸಿದ್ದಾರೆ. पानी अभी भी खतरे के निशान से आधा फीट ऊपर बह रहा है. राज्यपाल एनएन वोहरा ने श्रीनगर राज्य बाढ़ नियंत्रण कक्ष में डिवीजन स्तर की बैठक की जिसमें बाढ़ से निपटने की तैयारियों की समीक्षा की गई. रिलेटेड टू रिहैबिलिटेशन ऑफ विक्टिम्स ऑफ टेरर एंड रेगुलराइजेशन ऑफ नियरली 1 लाख कैजुअल. राजनाथ सिंह ने असम में बाढ़ की स्थिति के बारे में ಅಫ್ಘಾನಿಸ್ತಾನದ ಜಲಾಲಾಬಾದ್ನಲ್ಲಿ ನಿನ್ನೆ ಭಯೋತ್ಪಾದಕರು ನಡೆಸಿದ ಆತ್ಮಾಹುತಿ ದಾಳಿಗೆ ಸಿಖ್ ಸಮುದಾಯದ 10 ಮಂದಿ ಸೇರಿ ಒಟ್ಟು 19 ಜನರು ಸಾವಿಗೀಡಾಗಿದ್ದಾರೆ. ಭೀಕರ ಸ್ಫೋಟದಲ್ಲಿ 20ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ನಾಗರ್ಹಾರ್ನಲ್ಲಿ ರಾಷ್ಟ್ರಪತಿ ಅಶ್ರಫ್ ಘನಿ ಅವರನ್ನು ಭೇಟಿಯಾಗಲು ತೆರಳುತ್ತಿದ್ದ ಸಿಖ್ ಅಲ್ಪಸಂಖ್ಯಾತರು ಸಂಚರಿಸುತ್ತಿದ್ದ ವಾಹನ ಗುರಿಯಾಗಿಸಿ ಭಯೋತ್ಪಾದಕರು ಈ ಸ್ಫೋಟ ನಡೆಸಿದ್ದಾರೆ. ಆತ್ಮಾಹುತಿ ದಾಳಿಯನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ये विस्फोट किया. प्रांतीय गवर्नर के प्रवक्ता अताउल्ला खोगयानी ने बताया कि राष्ट्रपति अशरफ गनी के इस शहर के दौरे के कुछ ही घंटों के बाद ये विस्फोट हुआ. विस्फोट से शहर के मुखाबरत स्क्वायर के आसपास की दुकानों और भवनों को नुकसान पहुंचा है. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಸಹಯೋಗದಲ್ಲಿ ಕೋಲಾರದಲ್ಲಿ ನಿನ್ನೆ ಒಲಿಂಪಿಕ್ಸ್ ದಿನ ಹಮ್ಮಿಕೊಳ್ಳಲಾಗಿತ್ತು. ಮ್ಯಾರಥಾನ್ ಓಟಕ್ಕೆ ನಟ ಪ್ರೇಮ್ ಚಾಲನೆ ನೀಡಿದರು. ಈ ವೇಳೆ ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಗೋವಿಂದರಾಜು ಮತ್ತು ಪ್ರಭಾರಿ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ ಮತ್ತಿತರರು ಉಪಸ್ಥಿತರಿದ್ದರು. ನಟ ಪ್ರೇಮ್ ಪೋಷಕರು ಮಕ್ಕಳನ್ನು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಎಂದು ಕರೆ ನೀಡಿದರು. ಸ್ಪೋರ್ಟ್ಸಲ್ಲಿ ತೊಡಗಿಸ್ಕೊಳ್ಳಿ, ಅದರಿಂದ ಯಾವುದೇ ರೀತಿ ದುಶ್ಚಟಗಳಾಗಲಿ ಮತ್ತೊಂದು ಕಡೆ ಆಗಲಿ ಗಮನ ಹೋಗೋದಿಲ್ಲ. ಇವತ್ತು ಭಾರತಕ್ಕೆ ಅತಿ ಮುಖ್ಯವಾಗಿ ಸಾಕಷ್ಟು ಜನ ಸ್ಪೋರ್ಟ್ಸ್ ಮ್ಯಾನ್ಗಳು ಬೇಕಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈ ವರ್ಷ ಭಾರತ ಒಲಿಂಪಿಕ್ಸಲ್ಲಿ ಏನು ಸ್ಪರ್ಧೆ ಮಾಡುತ್ತೆ ಅದರಲ್ಲಿ ಸಾಕಷ್ಟು ಚಿನ್ನಗಳನ್ನ ನಮ್ಮ ಭಾರತಕ್ಕೆ ಗೆದ್ದುಕೊಂಡ್ಬರಲಿ ಅಂತ ಹಾರೈಸ್ತೇನೆ. ಒಂದು ಶಾಂತಿ ಮತ್ತು ಯುವ ಸಬಲೀಕರಣ ಸಹಾಯಕ ನಿರ್ದೇಶಕಿ ಗೀತಾ ಶಾಂತಿ ಮತ್ತು ಸೌಹಾರ್ದತೆಯ ಓಟ ಇದಾಗಿದ್ದು ಒಲಿಂಪಿಕ್ಸ್ ಕ್ರೀಡಾಕೂಟದ ಮಹತ್ವದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು. ಅದರ ಮಹತ್ವದ ಬಗ್ಗೆ ನಾವು ತಿಳಿಸ್ಕೊಡ್ಲಿಕ್ಕೆ ಈ ಒಂದು ಓಟನ ಆಯೋಜಿಸಿ ಪ್ರತಿ ವರ್ಷ ವಿಶ್ವದಾದ್ಯಂತ ಜೂನ್ 23ನೇ ತಾರೀಕು
ಒಲಿಂಪಿಕ್ ಡೇ ಅಂತ ಆಚರಿಸ್ತಾರೆ. ಕೋಲಾರದಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಒಲಿಂಪಿಕ್ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅನಂತರಾಜು, ಇದೇ ಮೊದಲ ಬಾರಿಗೆ ಕೋಲಾರದಲ್ಲಿ ಒಲಿಂಪಿಕ್ಸ್ ದಿನ ಆಚರಿಸಲಾಗುತ್ತಿದ್ದು ಮಕ್ಕಳು ಆಸಕ್ತಿಯಿಂದ ಭಾಗವಹಿಸುತ್ತಿದ್ದಾರೆ ಎಂದರು. ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್, ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸಹಾಯ ಮಾಡಿದ್ದಾರೆ, ಅದಕ್ಕೆ ಎಲ್ಲ ಸಕ್ಸಸ್ ಆಗಿದೆ. ಉಪನ್ಯಾಸಕ ನೌಶಾದ್, ಇಂತಹ ಕಾರ್ಯಕ್ರಮಗಳು ಕ್ರೀಡೆಗಳನ್ನು ಪ್ರೋತ್ಸಾಹ ಮೂಡಿಸಲು ಸಹಕಾರಿ ಎಂದರು. ಸ್ಟೂಡೆಂಟ್ಸ್ ಟು ಜಾಗ್ ಅಂಡ್ ಟು ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್. ವಿ ಕ್ಯಾನ್ ಸಿ ಎ ಲಾರ್ಜ್ ಗ್ಯಾದರಿಂಗ್ ಇನ್ ದ ಕೋಲಾರ್ ಸ್ಟೇಡಿಯಂ. ಇಟ್ ಈಸ್ ಎ ವೆರಿ ಗುಡ್, ವೆರಿ ಫ್ಯಾಂಟಾಸ್ಟಿಕ್ ಡೇ. ಅಂಡ್ ಐ ಅಂಡ್ ಅವರ್ ಕೊಲೀಗ್ಸ್ ಅಂಡ್ ಅವರ್ ಐ ಕಂಗ್ರಾಚ್ಯುಲೇಟ್ ಆಲ್ ದ ಪಾರ್ಟಿಸಿಪೆಂಟ್. ಅಭ್ಯುದಯ ಆಂದೋಲನ ಸಮಿತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ನಿನ್ನೆ ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿ ಚೆಕ್ ವಿತರಿಸಲಾಯಿತು. ಹಿರಿಯ ಪತ್ರಕರ್ತ ರುದ್ರಣ್ಣ ಹರ್ತಿಕೋಟಿ, ಅಭ್ಯುದಯ ಆಂದೋಲನ ಸಮಿತಿ ಕಳೆದ 12 ವರ್ಷಗಳಿಂದ ಇಂತಹ ಕಾರ್ಯಕ್ರಮ ನಡೆಸುತ್ತಿರುವುದು ಶ್ಲಾಘನೀಯ ಎಂದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಸುತ್ತಿನಲ್ಲಿ ಮಾಸ್ಕೋದ ಲೂಚ್ನಿಕಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ರಷ್ಯಾ ಸ್ಪೇನ್ ವಿರುದ್ಧ ಪೆನಾಲ್ಟಿ ಶೂಟೌಟ್ನಲ್ಲಿ 4-3 ಗೋಲುಗಳಿಂದ ಜಯಗಳಿಸಿ ಕ್ವಾರ್ಟರ್ ಫೈನಲ್ಸ್ ಹಂತ ಪ್ರವೇಶಿಸಿದೆ. ಸ್ಪೇನ್ 12ನೇ ನಿಮಿಷದಲ್ಲಿ ಪಂದ್ಯದ ಮೇಲೆ ಹಿಡಿತ ಸಾಧಿಸಿದ್ದಾಗ ರಷ್ಯಾ ಆಟಗಾರ ಸರ್ಜಿಯಾ ಇಗ್ನಾಸೆವಿಂಚ್ ಗೋಲುಗಳಿಸುವಲ್ಲಿ ಯಶಸ್ವಿಯಾದರು. ನಿಜಾನಿನೋ ಗ್ರೋತ್ನಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಕ್ರೊಯೇಷಿಯಾ ಡೆನ್ಮಾರ್ಕ್ ವಿರುದ್ಧ ಗೆಲುವು ಸಾಧಿಸಿ ಕ್ವಾರ್ಟರ್ ಫೈನಲ್ಸ್ಗೆ ಅರ್ಹತೆ ಪಡೆದಿದೆ. ಜುಲೈ 7ರಂದು ಶನಿವಾರ ಸೋಚಿಯಲ್ಲಿ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ರಷ್ಯಾ ಹಾಗೂ ಕ್ರೊಯೇಷಿಯಾ ಸೆಣಸಲಿವೆ. ಇಂದು ನಡೆಯಲಿರುವ 16ನೇ ಸುತ್ತಿನ ನಾಕೌಟ್ ಪಂದ್ಯಗಳಲ್ಲಿ ಭಾರತೀಯ ಕಾಲಮಾನ ರಾತ್ರಿ 7:30ಕ್ಕೆ ಬ್ರೆಜಿಲ್ ಹಾಗೂ ಮೆಕ್ಸಿಕೋ ಮತ್ತು ರಾತ್ರಿ 11:30ಕ್ಕೆ ಜರುಗಲಿರುವ ಮತ್ತೊಂದು ಪಂದ್ಯದಲ್ಲಿ ಬೆಲ್ಜಿಯಂ ಜಪಾನ್ ಮುಖಾಮುಖಿಯಾಗಲಿವೆ. ನೆದರ್ಲ್ಯಾಂಡ್ಸ್ನ ಬ್ರೇಡಾದಲ್ಲಿ ನಿನ್ನೆ ನಡೆದ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಚಾಂಪಿಯನ್ಸ್ ಹಾಕಿ ಟೂರ್ನಿಯ ಫೈನಲ್ಸ್ನಲ್ಲಿ ಆಸ್ಟ್ರೇಲಿಯಾ 3-1 ಗೋಲುಗಳ ಅಂತರದಿಂದ ಜಯಗಳಿಸಿದೆ. ಈ ಮಧ್ಯೆ ಕಂಚಿನ ಪದಕಕ್ಕಾಗಿ ನೆದರ್ಲ್ಯಾಂಡ್ಸ್ ಹಾಗೂ ಅರ್ಜೆಂಟೀನಾ ನಡುವಿನ ಸೆಣಸಾಟದಲ್ಲಿ ನೆದರ್ಲ್ಯಾಂಡ್ಸ್ ಜಯಗಳಿಸಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದಿನಿಂದ ದೋಸ್ತಿ ಸರ್ಕಾರದ ಮೊದಲ ಅಧಿವೇಶನ ಆರಂಭ. ಇಂದು 12:30ಕ್ಕೆ ರಾಜ್ಯಪಾಲರ ಭಾಷಣ. ಸಾಲಮನ್ನಾ ಬಜೆಟ್ನತ್ತ ಎಲ್ಲರ ಕುತೂಹಲ. ಸಾಲಮನ್ನಾಗೆ ಅಸ್ತು, ಸಮನ್ವಯ ಸಮಿತಿಯಲ್ಲಿ ಪೂರ್ಣ ಬಜೆಟ್ಗೆ ಒಪ್ಪಿಗೆ. ಒಂದೇ ತೆರಿಗೆ ದರ ಅಸಾಧ್ಯ, ಜಿಎಸ್ಟಿ ವಾರ್ಷಿಕ ದಿನ, ಪ್ರಧಾನಿ ಮೋದಿ ಪ್ರತಿಪಾದನೆ. ಡ್ರೋನ್ನಲ್ಲಿ ಮಂಗಳೂರು ಸಮೀಕ್ಷೆ, ಕರ್ನಾಟಕದಲ್ಲಿ ಪ್ರಥಮ ಪ್ರಯೋಗ, 3 ಚದರ ಕಿಲೋಮೀಟರ್ ವ್ಯಾಪ್ತಿಯ ವಿಡಿಯೋ. 2018ರ ಫಿಫಾ ವಿಶ್ವಕಪ್ ಶೂಟೌಟ್ನಲ್ಲಿ ರಷ್ಯಾ ಗೆಲುವಿನ ಶಾಟ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜಿಎಸ್ಟಿ ಐತಿಹಾಸಿಕ ಸುಧಾರಣೆ, ಹಣಕಾಸು ಸಚಿವ ಜೇಟ್ಲಿ ಶ್ಲಾಘನೆ, ಹಿಂದಿನ ತೆರಿಗೆಯೇ ತೀರಾ ಕ್ಲಿಷ್ಟವಾಗಿತ್ತು ಎಂದ ಸಚಿವ. ಸರ್ಕಾರಿ ವೈದ್ಯರ ಖಾಸಗಿ ಕೆಲಸಕ್ಕೆ ನಿರ್ಬಂಧವಿಲ್ಲ, ಆರೋಗ್ಯ ಸಚಿವ ಶಿವಾನಂದ ಪಾಟೀಲ್ ಹೇಳಿಕೆ. ವೃತ್ತಿಪರ ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ವಿಳಂಬ, ಈ ತಿಂಗಳೊಳಗೆ ಮುಗಿಯಬೇಕು ಪ್ರಕ್ರಿಯೆ, ಅಭ್ಯರ್ಥಿಗಳಿಗೆ ಇನ್ನೂ ಆಪ್ಷನ್ ಎಂಟ್ರಿ ಅವಕಾಶ ನೀಡಿಲ್ಲ. ಆರ್ಟಿಒ ಇನ್ಸ್ಪೆಕ್ಟರ್ ನೇಮಕ ಶೀಘ್ರ, ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ, ಸಚಿವ ತಮ್ಮಣ್ಣ ಹೇಳಿಕೆ. ಚಾಂಪಿಯನ್ಸ್ ಟ್ರೋಫಿ ಹಾಕಿ ಭಾರತ ರನ್ನರ್ ಅಪ್, ಪೆನಾಲ್ಟಿ ಶೂಟೌಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 1-3 ಸೋಲುಂಡ ಸುನಿಲ್ ಪಡೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮ್ಮಿಶ್ರ ಸರ್ಕಾರದ ಚೊಚ್ಚಲ ವಿಧಾನಮಂಡಲ ಅಧಿವೇಶನ ಇಂದಿನಿಂದ, ಉಭಯ ಸದನಗಳನ್ನುದ್ದೇಶಿಸಿ ರಾಜ್ಯಪಾಲರ ಭಾಷಣ. ದೆಹಲಿಯಲ್ಲಿಂದು ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಚೊಚ್ಚಲ ಸಭೆ.
ದೇಶದ ಹಿತಾಸಕ್ತಿ ಕಾಯುವಲ್ಲಿ ರಾಯಭಾರ ಸಮುದಾಯದ ಪಾತ್ರ ಮಹತ್ವದ್ದು, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು. ಫಿಫಾ ವಿಶ್ವಕಪ್ ರಷ್ಯಾ ಕ್ರೊಯೇಷಿಯಾ ಕ್ವಾರ್ಟರ್ ಫೈನಲ್ಸ್ ಪ್ರವೇಶ, ಇಂದು ಬ್ರೆಜಿಲ್ ಮೆಕ್ಸಿಕೋ ಮತ್ತು ಬೆಲ್ಜಿಯಂ ಜಪಾನ್ ಹಣಾಹಣಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ಈಗ ಶುಭೋದಯ ಕರ್ನಾಟಕ ಮುಂದುವರಿಯಲಿದೆ. ನಮಸ್ಕಾರ.